ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮಾಯಕರ ಮೇಲೆ ಟೆರರಿಸ್ಟ್ ಆ್ಯಕ್ಟ್ ಅದು. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ನಡುವೆ ಭಾಳ ವರ್ಷದ ಒಂದು ಸಂಘರ್ಷ ಇದೆ. ಆದರೆ ಈಗಿರುವಂಥದ್ದು ಪ್ಯಾಲೆಸ್ಟೈನಲ್ಲಿರುವಂಥ ಟೆರರಿಸ್ಟರ್ ಹಮಾಸ್. ಹಮಾಸ್ ಆರ್ ನಾಟ್ ಅಫಿಷಿಯಲ್ ಪ್ಯಾಲೆಸ್ಟೈನ್ಸ್ ಅಲ್ಲ. ಅದನ್ನು ಕಾಂಗ್ರೆಸ್ ಮರೆ ಮಾಡಿಸ್ತಾ ಇದೆ. ಪ್ಯಾಲೆಸ್ಟೈನ್ದಲ್ಲಿರುವಂಥ ಟೆರರಿಸ್ಟ್ಗೆ ಇವರು ಬೆಂಬಲ ಕೊಟ್ಟಂತಾಗಿದೆ ಕಾಂಗ್ರೆಸ್ನವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಟೆರರಿಸ್ಟ್ಗಳು ಒಂದೇ. ಇವತ್ತು ಅಮಾಯಕ ಜನ, ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು, ವಯೋವೃದ್ಧರು, ಸಿವಿಲಿಯನ್ಸು ಎಲ್ಲೆಲ್ಲಿದ್ದರಲ್ಲಿ ನೀವು ನೇರವಾಗಿ ಬಾಂಬ್ ಡಾಲಿ ಮಾಡಿದರೆ ಯಾವುದೇ ಸಮಾಜ ಒಪ್ಪಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ಮತ್ತೆ ತುಷ್ಟೀಕರಣ ರಾಜಕಾರಣಕ್ಕೆ ಈ ಥರ ಹೇಳಿಕೆ ಕೊಡ್ತಾರೆ. ಭಾಳ ದೊಡ್ಡ ದುರ್ದೈವ. ಸರ್, ನರಗುಂದ ಕ್ಷೇತ್ರ ಸೇರಿದಂತೆ ಬೇರೆ ಬೇರೆ ನಿಮ್ಮ ಅವಧಿಯಲ್ಲಿ ಆದಂಥ ಕಾಮಗಾರಿಗಳಿಗೆ ಒಂದು ಸಮಿತಿ ಮಾಡಿದ್ರೆ ಸಿದ್ದರಾಮಯ್ಯ ಮಾಡಲಿ, ನಾನು ಎಸ್ ಎತ್ತಿ ಹೇಳಿ ಅದು ಪಿ ಡಬ್ಲ್ಯೂ ಡಿದು ಮಾಡಲಿ, ಯಾವುದಾದ್ರೂ ಕಾಮಗಾರಿಗಳು ಮಾಡಲಿ. ಕಾಮಗಾರಿ ಸರಿಯಾಗಿ ಮಾಡಿ ಎಲ್ಲ ಬಿಲ್ ಕೊಟ್ಟರು ಕೂಡ ಇನ್ನೂ ಕೊಟ್ಟಿಲ್ಲಲ್ಲ. ಇವ್ರ ಸರ್ಕಾರದಲ್ಲಿ ಬಂದ ಮೇಲೆ ಇನ್ಸ್ಪೆಕ್ಷನ್ ಆಗಿ ಇವತ್ತು ಬೆಂಗಳೂರು ಸಮೇತವಾಗಿ ಈ ಥರ ಇಲಾಖೆ ಪಿ ಡಬ್ಲ್ಯೂ ಡಿ ಎಲ್ಲ ಇನ್ನೂ ಬಿಲ್ ಕೊಟ್ಟಿಲ್ಲ. ಮೊದಲ ಸರಿಯಾದ ಕಾಮಗಾರಿಗಳು ಬಿಲ್ ಕೊಡಲಿ, ಆಮೇಲೆ ತನಿಖೆ ಮಾಡಲಿ. ಏನೋ ತಪ್ಪಿದ್ರೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಲಿ. ಈ ರಾಜ್ಯಕ್ಕೆ ಈ ಕೇಂದ್ರ ಸರ್ಕಾರದ ಸ್ಟ್ರೋಕ್ ಆಗಿದೆ. ಬರ ಆದರೂ ಕೇಂದ್ರಕ್ಕೆ ತೋರಿಸ್ತಾರೆ, ಕಾವೇರಿ ಆದರೂ ಕೇಂದ್ರಕ್ಕೆ ತೋರಿಸ್ತಾರೆ, ವಿದ್ಯುತ್ ಶಕ್ತಿನೂ ಕೇಂದ್ರಕ್ಕೆ ತೋರಿಸ್ತಾರೆ. ನಿಮ್ಮ ರಾಜ್ಯದಲ್ಲಿರುವಂಥ ವಿದ್ಯುತ್ ಶಕ್ತಿ ಘಟಕಗಳಿಗೆ ನೀವು ಸರಿಯಾಗಿ ಕಲ್ಲಿದ್ದಲನ್ನು ಒದಿಸಿ ಉತ್ಪಾದನೆಯನ್ನು ಮಾಡಿದರೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ತಮ್ಮ ಹಣಕಾಸಿನ ದುಸ್ಥಿತಿ, ತಮ್ಮ ಅಸಮರ್ಪಕ ವಿದ್ಯುತ್ ಶಕ್ತಿ ನಿರ್ವಹಣೆ ಇವತ್ತು ಇಷ್ಟು ದೊಡ್ಡ ದುರಂತಕ್ಕೆ ಕಾರಣ ಆಗಿದೆ. ವಿದ್ಯುತ್ ಶಕ್ತಿ ಕೊಡುವಂಥದ್ದು ರಾಜ್ಯ ಸರ್ಕಾರದ ಡ್ಯೂಟಿ, ಕೇಂದ್ರದಲ್ಲ. ಕೇಂದ್ರ ಅದಕ್ಕೆ ಸರಬರಾಜು, ಅದರ ಉತ್ಪಾದನೆ ಮೇಲೆ ಸರಬರಾಜು ಮಾಡ್ತದೆ.